ಪ್ರಮಿಳಾ ನೇಸರ್ಗಿ. ಜನನ ಮಾರ್ಚ್ 25, 1938. ಸ್ಥಳ ಮೈಸೂರು. ತಂದೆ ತಾಯಿ ಸದಾಶಿವಯ್ಯ ಮತ್ತು ನಾಗವೇಣಮ್ಮ. ಪತಿ ದಿವಂಗತ ಎಂಎಸ್ ನೇಸರ್ಗಿ. ಕಾರ್ಯಕ್ಷೇತ್ರ ವಕೀಲ ವೃತ್ತಿ. ಪ್ರಮಿಳಾ ನೇಸರ್ಗಿ ಒಬ್ಬ ಭಾರತೀಯ ವಕೀಲೆ, ಶಿಕ್ಷಣ ತಜ್ಞೆ, ಪ್ರಸಿದ್ಧ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಮತ್ತು ಹಲವಾರು ಕಂಪನಿಗಳ ನಿರ್ದೇಶಕರು. ಪ್ರಮಿಳಾ ನೇಸರ್ಗಿಯವರು ಮೇವರಿಕ್ ವಕೀಲೆ ಎಂದು ಹೆಸರುವಾಸಿಯಾಗಿದ್ದಾರೆ. ಅವರು ಇಂಗ್ಲಿಷ್ ಕನ್ನಡ ಅನುವಾದಕ್ಕಾಗಿ ನಿಘಂಟು ಸಮಿತಿಯ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಬಾಲ್ಯ ಮತ್ತು ಶಿಕ್ಷಣ. ಪ್ರಮಿಳಾ ನೇಸರ್ಗಿಯವರು ಹುಟ್ಟು ಹೋರಾಟಗಾರ್ತಿ. ಅನ್ಯಾಯದ ವಿರುದ್ಧ ಸಿಡಿದೇಳುವ ಮನ ಇವರಿಗೆ ಪೋಷಕರಿಂದಲೇ ಬಂದಿರಬಹುದು. ಏಕೆಂದರೆ ಅವರ ತಂದೆ ಸದಾಶಿವಯ್ಯನವರು ಅತ್ಯಂತ ಸ್ವಾಭಿಮಾನಿ ವ್ಯಕ್ತಿತ್ವದವರು ಮತ್ತು ಸ್ವಂತ ಬಲದಿಂದಲೇ ಬದುಕು ಕಟ್ಟಿಕೊಂಡವರು. ಇನ್ನು ತಾಯಿ ನಾಗವೇಣಮ್ಮ ಓರ್ವ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದವರು. ಪ್ರಮಿಳಾ ನೇಸರ್ಗಿಯವರು 1958 ತಮ್ಮ ಬ್ಯಾಚುಲರ್ ಆಫ್ ಸೈನ್ಸ್ BSCಯನ್ನು ಮುಗಿಸಿದರು. 1960 LLB ಪದವಿಯನ್ನು ಮತ್ತು 1963 ಕಾನೂನಿನಲ್ಲಿ ಪದವಿಯನ್ನು ಪೂರ್ಣಗೊಳಿಸಿದರು. ಅವರು ML ಅಂದರೆ ನ್ಯಾಯಶಾಸ್ತ್ರ ಅರ್ಹತೆ ಪಡೆದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಸಾಧನೆ. ಪ್ರಮಿಳಾ ನೇಸರ್ಗಿಯವರು ಪದವಿ ವ್ಯಾಸಂಗ ಮಾಡುವಾಗಲೇ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು. ಅವರು ಪದವಿ ಪೂರ್ವ ಮತ್ತು ಪದವಿ ತರಗತಿಗಳನ್ನು ನಡೆಸುತ್ತಿದ್ದ ತಮ್ಮ ಉಪನ್ಯಾಸಕರ ವಿರುದ್ಧ ರಿಟ್ ಸಲ್ಲಿಸಿದಾಕೆ. ಹಲವಾರು ಸಂವೇದನಾಶೀಲ ಮತ್ತು ಸೂಕ್ಷ್ಮ ಪ್ರಕರಣಗಳೊಂದಿಗೆ ಹೋರಾಡುತ್ತಾ ಬಂದಿರುವ ನೇಸರ್ಗಿಯವರು ಮಹಿಳೆಯರ ಪರವಾಗಿ ನಿಂತು ಅವರಿಗೆ ಆಗುವ ಅನ್ಯಾಯದ ವಿರುದ್ಧ ಹೋರಾಡುವುದರಲ್ಲಿ ಸಕ್ರಿಯರು. ಅನೇಕ ವಿವಾದಾತ್ಮಕ ಪ್ರಕರಣಗಳಲ್ಲಿ ಪ್ರಭಾವಿಗಳ ವಿರುದ್ಧ ಹೋರಾಡಿದರು. ಅದಕ್ಕಾಗಿ ಅವರು ಆಗಾಗ್ಗೆ ತೀವ್ರ ಟೀಕೆಗಳನ್ನು ಎದುರಿಸಿದ್ದಾರೆ. ಪ್ರಮಿಳಾ ನೇಸರ್ಗಿಯವರು ಬಾಲಕಾರ್ಮಿಕರು, ಮನೆ ಮತ್ತು ಬಾಡಿಗೆ ನಿಯಂತ್ರಣ, ಕೆಲಸದಲ್ಲಿ ಲೈಂಗಿಕ ದೌರ್ಜನ್ಯ, ಕೌಟುಂಬಿಕ ದೌರ್ಜನ್ಯ ಮತ್ತು ಕೈದಿಗಳ ಅವಸ್ಥೆಯಂತಹ ಸೂಕ್ಷ್ಮ ವಿಷಯಗಳ ಕುರಿತು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರಕ್ಕೆ ವಿವಿಧ ವರದಿಗಳನ್ನು ಸೂಚಿಸಿದ್ದಾರೆ, ಸಲಹೆಗಳನ್ನು ನೀಡಿದ್ದಾರೆ ಮತ್ತು ಅನೇಕ ದುಷ್ಕೃತ್ಯಗಳಿಗೆ ಬಲಿಯಾದವರಿಗೆ ನ್ಯಾಯವನ್ನು ಒದಗಿಸುವ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ದಮನಿತರ ಪರವಾದ ಇವರ ಹೋರಾಟದ ದನಿ ಸಿಡಿಲು ಗುಡುಗಿನಂತೆ ಆರ್ಭಟಪೂರ್ಣವಾದದ್ದು. ಮೊಕದ್ದಮೆಗಳಲ್ಲಿ ಸಮರ್ಥವಾಗಿ ಅಷ್ಟೇ ಪ್ರಾಮಾಣಿಕವಾಗಿ ಪಾಲ್ಗೊಳ್ಳುವ ಇವರ ವಿಶೇಷತೆ ಇವರನ್ನು ಬಹುಬೇಗ ದಕ್ಷ ವಕೀಲೆಯಾಗಿ ಪ್ರಸಿದ್ಧಿಗಳಿಸುವಂತೆ ಮಾಡಿತು. ಪ್ರಮಿಳಾ ನೇಸರ್ಗಿಯವರು 1978 ರಾಜಕೀಯಕ್ಕೆ ಸೇರಿದರು. ಅವರು ಮೊದಲ ಬಾರಿಗೆ ಅಂದರೆ 1978-83 ಅವಧಿಯಲ್ಲಿ ಜನತಾ ಪಕ್ಷದಿಂದ ಕರ್ನಾಟಕ ವಿಧಾನಸಭೆಯ ಲೇಡಿ ಸೆನೆಟ್ ಸದಸ್ಯರಾಗಿ ಆಯ್ಕೆಯಾದರು. ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ದರು. ಪ್ರಮಿಳಾ ನೇಸರ್ಗಿಯವರು 1991 ಉತ್ತರ ಬೆಂಗಳೂರಿನಿಂದ ಸಂಸತ್ ಚುನಾವಣೆಗೆ ಸ್ಪರ್ಧಿಸಿದರು ಮತ್ತು ಸಿಕೆ ಜಾಫರ್ ಷರೀಫ್ ವಿರುದ್ಧ ಸೋತರು. ನಂತರ ಅಂದರೆ 1991-94 ವರ್ಷದಿಂದ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಯಾದರು. ಅವರ ಎರಡನೆಯ ಅವಧಿಯಲ್ಲಿ ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದರು.
ನೇಸರ್ಗಿಯವರು 2007 ಮಹಿಳಾ ರಾಜ್ಯ ಆಯೋಗದ ಅಧ್ಯಕ್ಷರಾಗಿದ್ದರು. ವಿವಿಧ ಅಸಂಘಟಿತ ವಲಯಗಳನ್ನು ಸಂಘಟಿಸುವಲ್ಲಿ ಧ್ವನಿ ಎತ್ತಿದ್ದಾರೆ. ನೊಂದ ಮಹಿಳೆಯರ ಪರವಾಗಿ ಹಿಂದೂ ಮತ್ತು ಮಹಮ್ಮದೀಯ ವಿವಿಧ ಕಾನೂನುಗಳನ್ನು ತಿದ್ದುಪಡಿ ಮಾಡಲು ಅವರು ಸಲಹೆಗಳನ್ನು ನೀಡಿದ್ದಾರೆ. ಕ್ರಿಮಿನಲ್ ಪ್ರೊಸೀಜರ್ ಕಾನೂನು, ಸಾಕ್ಷ್ಯ ಕಾಯ್ದೆ, ಸೈಬರ್ ಕಾಯ್ದೆ ಮತ್ತು ಮಾಹಿತಿ ಹಕ್ಕು ಕಾಯ್ದೆಗಳನ್ನು ಪರಿಷ್ಕರಿಸಲು ಅವರು ಶಿಫಾರಸು ಮಾಡಿದ್ದಾರೆ. ಕಳೆದ 50 ಕರ್ನಾಟಕದ ಬಾರ್ ಕೌನ್ಸಿಲ್ಗೆ ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಮಹಿಳೆ ಪ್ರಮೀಳಾ ನೇಸರ್ಗಿಯವರು. ಇವರು ಸಾಹಿತ್ಯ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಗಾಢವಾದ ನಂಟು ಹೊಂದಿದ್ದಾರೆ. ಇವರು ಕರ್ನಾಟಕದ ಹಲವಾರು ಸಾಹಿತಿಗಳನ್ನು ಸನ್ಮಾನಿಸಿದ್ದಾರೆ. ಪ್ರಶಸ್ತಿಗಳು. ಆಗಸ್ಟ್ 2018 ಭಾರತದ ಅತ್ಯಂತ ಗೌರವಾನ್ವಿತ ವಕೀಲ ಕಾರ್ಯಕರ್ತರಲ್ಲಿ ಒಬ್ಬರು ಮತ್ತು ಎಲ್ಲಾ ರೀತಿಯ ಕಾನೂನು ಸುಧಾರಣೆಗಳಿಗಾಗಿ ದೃಢ ಸಂಧಾನಕಾರರಾಗಿ ಪ್ರಮೀಳಾ ನೇಸರ್ಗಿಯವರಿಗೆ ಭಾರತೀಯ ಮಾನವತಾ ವಿಕಾಸ ಪುರಸ್ಕಾರವನ್ನು ನೀಡಿತು. ಇದರ ಹೊರತಾಗಿ 16 ಗೌರವ ಸನ್ಮಾನಗಳು ಪ್ರಮೀಳಾ ನೇಸರ್ಗಿಯವರಿಗೆ ದೊರೆತಿವೆ. ದಶಕಗಳ ಹಿಂದೆ ವಕೀಲಿ ವೃತ್ತಿಯು ಪುರುಷರಿಗೆ ಮಾತ್ರ ಸೀಮಿತವಾಗಿತ್ತು. ಈ ದೃಷ್ಟಿಕೋನವನ್ನು ಬದಲಾಯಿಸಲು ಪ್ರಮೀಳಾ ನೇಸರ್ಗಿಯವರು ತಮ್ಮ ವೃತ್ತಿಯನ್ನು ಸವಾಲಾಗಿ ತೆಗೆದುಕೊಂಡು ಚಿಕ್ಕ ವಯಸ್ಸಿನಲ್ಲಿಯೇ ವೃತ್ತಿ ಜೀವನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸುವಲ್ಲಿ ಯಶಸ್ವಿಯಾದವರು. 21 ಮಹಿಳೆಯರ ಶತಮಾನ ಎಂಬುದು ಪ್ರಮೀಳಾ ನೇಸರ್ಗಿಯವರ ದೃಢ ವಿಶ್ವಾಸದ ನುಡಿಗಳು. ಅಸಂಘಟಿತ ವಲಯಗಳ ಒಳಿತಿಗಾಗಿ ವೃತ್ತಿ ಜೀವನದುದ್ದಕ್ಕೂ ಶ್ರಮಿಸಿದ ದಿಟ್ಟ ನಾರಿ ಶಕ್ತಿ ಹೆಮ್ಮೆಯ ಕನ್ನಡತಿ ಪ್ರಮೀಳಾ ನೇಸರ್ಗಿ.